ಸಾವಿರ ಚಪ್ಪಾಳೆ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ನನ್ನ ಜೊತೆ ಇದ್ದಾರೆ ಒಬ್ಬ ವಿಶೇಷ ಅತಿಥಿ, ಶ್ರೀ ರಾಜಶೇಖರಯ್ಯ ಅವರು. ಸಾಧಕರಿಗೊಂದು ಸಲಾಂ. ಕಾರ್ಯಕ್ರಮ ಮತ್ತೊಮ್ಮೆ ಮುಂದುವರಿಸ್ತಾ ಇದ್ದೀವಿ. ಎಸ್, ನಿಮ್ಮ ಅನುಭವನ ನಾನು ಕೇಳ್ತಾ ಇದ್ದೀನಿ. ಅನುಭವದಲ್ಲಿ ಒಂದು ಕಿರು ಮಾತನ್ನು ನೀವು ಹೇಳಬೇಕು ಅಂತಂದರೆ, ನೀವು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ರಿ, ದೇಶನ ಕಾಯ್ತಾ ಇದ್ರಿ, ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿತ್ತು? ಮನೆಯ ಯಜಮಾನ ಹೋಗಿ ದೊಡ್ಡ ಮನೆಯನ್ನ ಕಾಯ್ತಾ ಇದ್ದಾನೆ, ಇಲ್ಲಿ ಪುಟ್ಟ ಮನೆಯನ್ನ ಯಾರು ಕಾಯ್ತಾ ಇದ್ರು ಸರ್? ಇಲ್ಲಿ ಅಪ್ಪ ಅಮ್ಮ ಇದ್ದರು, ಅವರು ಮತ್ತು ಅಣ್ಣ ಇಲ್ಲೇ ಇದ್ದರು, ತುಮಕೂರಿನಲ್ಲೇ ಇದ್ದರು, ಎಚ್ ಎಮ್ ಟಿಲಿದ್ದರು. ಮನೆಯಲ್ಲೆಲ್ಲ ತುಂಬ ಏನಂತ ನಮಗೆ, ನಾನಿನ್ನೂ ಮ್ಯಾರೇಜ್ ಆಗಿರಲಿಲ್ಲ ಆ ಟೈಮಲ್ಲಿ, ಅದುವರೆಗೂ ನಾನು ಒಂಥರ ಸಂತೋಷವಾಗಿ ಅಲ್ಲಿ ಕಾಲ ಕಳೀತಾ ಇದ್ದೆ. ಇಲ್ಲೂ ಮನೆಯಲ್ಲೂ ಇದಕ್ಕೆಲ್ಲ ಪತ್ರ ಎಲ್ಲ ಬರೆಯೋರು, ಪತ್ರ ಬರೆದಾಗ ಒಂಥರ ಖುಷಿ ಆಗೋದು, ಪತ್ರ ನೋಡಿ ಆಮೇಲೆ ಅದಕ್ಕೆ ರಿಪ್ಲೈ ಮಾಡಿದಾಗ. ಫೀಲ್ಡ್ ಏರಿಯಾ ಅಂತ ಇರುತ್ತೆ, ಫೀಸು ಮತ್ತೆ ಫೀಲ್ಡ್ ಫೀಸಲ್ಲೆಲ್ಲ ಈ ಸಿಟಿಗಳಲ್ಲೆಲ್ಲ ಇರ್ತೀವಿ, ಅವಾಗೇನು ಫೋನ್ ಏನಲ್ಲ ಮಾತಾಡ್ಬೋದು. ಫೀಲ್ಡ್ ಹೋದಾಗ ಪತ್ರಕ್ಕೋಸ್ಕರ ತುಂಬಾ ಕಾಯ್ತಿರ್ತೀವಿ. ಪೋಸ್ಟ್ ಮ್ಯಾನ್ ಏನು ಅಂಚೆ ಹಣ ಬರ್ಬೇಕಾದ್ರೆ ಅಂಚೆ ಹಣ್ಣನ್ ಇನ್ನೂ ಅವ್ನ ಗಾಡಿ ಇಷ್ಟೇ ಗಂಟೆಗೆ ಬರುತ್ತೆ, ಇಷ್ಟೇ ಟೈಮಿಗೆ ಬರುತ್ತೆ, ಅದೆಲ್ಲ ಇರುತ್ತೆ. ಅದನ್ನ ನೋಡಿಕೊಂಡು ಭಾಳ, ಎಲ್ಲರೂ ನಾನು ಒಬ್ಬೇ ಅಂತ ಅಲ್ಲ, ಆರ್ಮಿಯವರೇ ಅಷ್ಟು. ಅದಕ್ಕೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ನೀವು ಯಾವ್ದಾದ್ರು ವಾರ್ಫೇರಿಗೆ ಹೋಗಿದ್ದಂಥ ಟೈಮ್ ಇದೆಯಾ? ಇಲ್ಲಾಂತಂದರೆ ನಿಮ್ಮ ಅನುಭವಕ್ಕೆ ಬಂದಂತಹ ಯಾವ್ದಾದ್ರು ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದೆಯಾ? ಆಪರೇಷನ್ ಮೇಘದೂತ ಅಂತೇಳ್ಬಿಟ್ಟು ಜಮ್ಮು ಕಾಶ್ಮೀರದಲ್ಲಿ ಆಯಿತು. ಆ ಟೈಮಲ್ಲಿ 95-96 ಆ ಟೈಮಲ್ಲಿ ಒಂದು ಇನ್ಸಿಡೆನ್ಸ್ ಆಯಿತು, ಟೆರರಿಸಮ್. ಟೆರರಿಸ್ಟ್ ಅಂತಂದ್ಬಿಟ್ರೆ ಅವ್ರು ಹೇಗಿರ್ತಾರೆ ಹೇಗೆ ನಿಮಗೆಲ್ಲ ಗೊತ್ತಿರುತ್ತೋ ಗೊತ್ತಿರಲ್ವಾ, ನಾವು ಊಹೆ ಮಾಡೋಕ್ಕಾಗಲ್ಲ ಅಷ್ಟು ಇರುತ್ತೆ. ನದಿ ಹರಿತಿರ್ತಾರೆ, ನದಿ ಒಳಗಡೆ ಅವ್ರದ್ದು ಹೈಡೌಟ್ ಅಂತ ಇರುತ್ತೆ, ಬಚ್ಚಿಟ್ಕೊಳಕ್ಕೆ ನದಿ ಒಳಗಡೆ. ಯಾವ ರೀತಿ ಮಾಡ್ಕೊಂಡಿರ್ತಾರೆ ಅಂದರೆ, ಅದಕ್ಕೆ ಸಿವಿಲಿಯನ್ಸು ಅವ್ರಿಗೆ ಸಹಾಯ ಮಾಡಿರ್ತಾರೆ, ಅಲ್ಲದೆ ಸುಮ್ಮನೆ ಅವ್ರು ಮಾಡ್ಕೊಳಕ್ಕಾಗಲ್ಲ. ಇಲ್ಲ ಕಾಡಲ್ಲಿ ಹೋದಾಗ ಆ ನದಿ ಒಳಗೆ ಅವ್ರು ಮಾಡ್ಕೊಂಡಿರ್ತಾರೆ. ಹೇಗೆ ಅಂತಂದರೆ, ಈಗ ಒಂದು ಮನೆ ಮನೆ ಒಳಗಡೆಯಿಂದ ಅದು ಹೈಡೌಟು, ಅಲ್ಲಿಂದ ಓಪನ್ ಮಾಡಿರ್ತಾರೆ ಸುರಂಗ. ಸುರಂಗ ಮಾಡ್ಕೊಂಡು ನದಿ ಒಳಗಡೆ ಜಾಗ ಇರುತ್ತೆ, ಮೇಲೆಲ್ಲ ನೀರು ಹರಿಯುತ್ತೆ, ಒಳಗಡೆ ಮೇಲುಗಡೆ ಏನೂ ಕಾಣಿಸಲ್ಲ, ನದಿ ನೀರು ಅಂತ ಅನಿಸುತ್ತೆ. ಅವರು ಉಸಿರಾಡೋದು ಎಲ್ಲ ಬರೋದೆಲ್ಲ ಪೈಪ್ಗಳೆಲ್ಲ ಆ ನದಿಯಿಂದ ಹೊರಗಡೆ ಆ ದಡದಲ್ಲಿರ್ತವೆ ಆ ಪೈಪ್ಗಳು. ಅವರಿಗೆ ಒಳಗಡೆ ಮಾತ್ರ ಹೋಗ್ಬೇಕಾದ್ರೆ ಮನೆ ಒಳಗಡೆ, ಮನೆ ಒಳಗಡೆ ಹೆಂಗೆ ಅಂದರೆ ಒಂದು ಸಿಮೆಂಟಲ್ಲಿ ಮಾಡಿರ್ತಾರೆ, ಅದಕ್ಕೆ ಮುಚ್ಚಿರ್ತಾರೆ, ಆ ಮುಚ್ಚಿ ಅದರೊಳಗಡೆ ಹೋಗೋದು, ಆ ಕಡೆಯಿಂದ ಬರೋದು. ಯಾರಾದರೂ ಈ ಸರ್ಚಿಂಗ್ ಮಾಡಿರೋ ಇನ್ನೊಂದು ಮಾಡಿದ್ರು ಅದರೊಳಗೆ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಆ ನದಿ ಒಳಗಡೆ ಇರ್ತಾರೆ ಅವರು, ಆ್ಯಕ್ಚುಲಿ ನದಿ ಒಳಗಡೆ ಇರ್ತಾರೆ. ಆ ಟೈಮು ಆ ಇದ್ರಾಗ 85ನೇ ಇಸ್ವಿಲಿ ಒಂದು ಕಾಲ್ ಬಂತು, ಸಾರಿ 95ನೇ ಇಸ್ವಿಲಿ ಈಗೀಗೆ ಟೆರರಿಸ್ಟು ಮೀಟಿಂಗ್ ಮಾಡ್ತಿದ್ದಾರೆ ಅಂಥೇಳಿ ರಾತ್ರಿ 12 ಗಂಟೆಗೆ ರಾತ್ರಿ 10:30 ಆದೇಶ ಬಂತು, ನೀವು ಹೋಗಬೇಕು ಅಂತ ತರಾಲ್ ಅಂತೇಳ್ಬಿಟ್ಟು, ಅನಂತನಾಗ್ ಜಿಲ್ಲೆ ತರಾಲ್ ತಾಲೂಕು. ಅಲ್ಲಿ ನಾವು ತಾಲೂಕಲ್ಲಿ ತರಾಲಲ್ಲಿ ಜಮ್ಮು ಕಾಶ್ಮೀರದಲ್ಲಿ 10 ಗಂಟೆಗೆ ಹೊರಟ್ವಿ. ರಾತ್ರಿ ಒಂದು ಹಳ್ಳಿ ಸುತ್ತ ಪೂರ್ತಿ ಅಲ್ಲಿ ಏನು ಅಂದ್ರೆ ಲಾಕ್ ಅಂತ ಆಗುತ್ತೆ, ಅಲಗಲ್ಲೋ ಅಂತ ಹೇಳ್ತಾರೆ, ಅಂದ್ರೆ ಬಿಗ ಹಾಕಿಯಿಂದ ಅಂದ್ರೆ 4 ಕಡೆಯಿಂದಲೂ ಡಿಫೆನ್ಸ್ ಬರುತ್ತೆ, ಫೋರ್ಸ್ ಬರುತ್ತೆ ಕಂಪನಿ ವೈಸ್. ಆ ಹಳ್ಳಿನ ಕ್ಯಾಪ್ಚರ್ ಮಾಡಿದ್ರೆ ಯಾರು ಹೊರಕು ಹೋಗಿಲ್ಲ, ಹೊಳೆಕು ಬರಲಿಲ್ಲ. ಆತರ ಆತರ ಮಾಡಿದಾಗ ಟೆರರಿಸ್ಟ್ ಕಾನ್ಫರೆನ್ಸ್ ಮಾಡ್ತಾವ್ರೆ, 20 ಜನ ಇದಾರೆ ಅಂತ ಹೇಳಿ ಅವಾಗ ರಾತ್ರಿ 10 ಗಂಟೆಯಿಂದ ಹೋದ್ವಿ. ಮೇಲ್ಗಡೆ ಐಸ್ ಬೀಳ್ತಾ ಇತ್ತು, ಐಸ್ ಬಿದ್ರು ಕೆಳಗಡೆ ಎಲ್ಲ 2 ಫೀಟ್ ಐಸ್ ಬೀಳ್ತಲೇ ಇದೆ. ಯಾರಿಗೂ ಗೊತ್ತಿಲ್ಲದಂಗೆ ಸದ್ದಾಡ್ರಿಗೆ ಹೋಗ್ಬೇಕು, ಒಂದು ಲೈಟ್ ಟಾರ್ಚ್ ಹಾಕಂಗಿಲ್ಲ, ಟಾರ್ಚ್ ಹಾಕಿದ್ರೆ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಪೂರ ಗೊತ್ತಾಗುತ್ತೆ ಅಂತೇಳಿ ಹಂಗೋಗಿ ಬೆಳಗ್ಗೆ 5 ಗಂಟೆಗೆ ಹೋದ್ವಿ. ಒಂದು ಕಾನ್ಫರೆನ್ಸ್ ಮಾಡ್ತಾ ಇರೋದು ಎಲ್ಲ ಮುಗಿಸಿ ಎಲ್ಲ ಮಾಡಿ ಅವರು ಹೋಗೋ ಟೈಮ್ ಮಾಡ್ತಾರೆ, ನಮಾಜ್ ಆಗುತ್ತೆ, ನಮಾಜ್ ಆದಮೇಲೆ ಅವರು ಹೊರಗಡೆ ಹೊರಟೋಗ್ಬಿಡ್ತಾರೆ ಊರು ಬಿಟ್ಟು. ಆ ಟೈಮಲ್ಲಿ ಹೋಗಿ ಪೂರ್ತಿ ಲಾಕ್ ಆಯಿತು, ಗೊತ್ತಾಯ್ತು ಅವ್ರಿಗೆ ಡಿಫೆನ್ಸ್ ಬಂದಿದೆ ಅಂತ. ಒಂದು ಮನೇಲಿ ಎಲ್ಲಿ ಕಾನ್ಫರೆನ್ಸ್ ಇತ್ತು ಅವ್ರ ಮನೇಲಿ ಮಲಗವ್ರೆ ಅಂತೇಳಿ ಹೋದ್ವಿ. ಒಬ್ಬರು ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ ಇರುತ್ತೆ, ಅದರಲ್ಲಿ ಕಮಾಂಡೆಂಟ್ ಇರ್ತಾರೆ, ಅವರಿಗೆ ಅಂಗರಕ್ಷಕರು ಬೇರೆ ಇರ್ತಾರೆ, ಅದ್ರ ಜೊತೆ ಮೆಡಿಕಲ್ ಅವ್ರು ಇರ್ತೀವಿ, ಡಾಕ್ಟ್ರು ಮತ್ತು ಸ್ಟಾಫ್ ನರ್ಸು ಇವರೆಲ್ಲ ಇರ್ತೀವಿ. ಆ ಟೈಮಲ್ಲಿ ಒಂದು ಮನೆಗೆ ಹೋಗಿ ಹಿಂಗೆ ಡೋರಿಂಗ್ ಅಂದ್ವಿ, ಪಟ್ ಅಂತ ಎತ್ತಿದೆ
AK-47 ಅಲ್ಲಿ ಶೂಟ್ ಮಾಡಿಬಿಟ್ರು. ಹ್ಞೂ, ಶೂಟ್ ಆಗಿ ಅಲ್ಲೆ ಬಿದ್ದೋಗ್ಬಿಟ್ರು. ಇನ್ನೊಂದು ಸ್ವಲ್ಪ ಇದ್ದರೆ ಇನ್ನೊಂದೆರಡು ಸಾರಿ ಹೊಡೆದಿದ್ರೆ ಎಲ್ಲರೂ ಹೋಗ್ಬಿಡೋರಿ ನಾವು, ಅಲ್ಲ 22 ಜನ ಇದ್ದರು ಆ ಟೈಮಲ್ಲಿ. ಬಟ್ ಆಮೇಲೆ ನಮ್ಮ ಕಮಾಂಡೆಂಟು ಅವ್ರಿಗೆ ಶೂಟ್ ಮಾಡಿದ್ರು, ಅವನಿಗೆ ಒಂದು ಕಾಲಿಗೆ ಹೊಡೆಯಿತು. ಅವ್ರು ಆಮೇಲೆ ಹೆಂಗೆ ಮಾಡಿದರು, ಅಲ್ಲಿ 4 ಜನ ಇದ್ದರು, 4 ಜನ ವೆಂಟಿಲೇಟ್ರ್ ಇದೆಯಲ್ಲ ಮನೇಲಿ, ಸೆಕೆಂಡ್ ಫ್ಲೋರು ವೆಂಟಿಲೇಟ್ರು, ಫಸ್ಟ್ ಫ್ಲೋರು ಆ್ಯಂಡ್ ಸೆಕೆಂಡ್ ಫ್ಲೋರ್, ಅಲ್ಲಿ ಅಂದರೆ ಫ್ಲೋರ್ ಅಂದರೆ ತಗಡಲ್ಲಿ ಮನೆ ಕಟ್ಟಿರ್ತಾರೆ, ಐಸ್ ಬಿದ್ದಿದ್ದೆಲ್ಲ ಜಾರಿ ಕೆಳಗೆ ಬೀಳಬೇಕು ಆ ಟೈಪು. ಮರುತ್ತಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಅವರಿಗೆ ಆ ಪರಿಸರಕ್ಕೆ ಒದ್ಕೋಬೇಕು ಆ ಪ್ರಕೃತಿಗೆ. ಅಲ್ಲಿ ವೆಂಟಿಲೇಟ್ರಲ್ಲಿ ಒಂದು ಅಲ್ಲಿಗೆ ಓಕೆ ಗೋಡೆ ಒಳಗಡೆ ಅವರಿಗೆ ಹೈಡೌಟ್ ಓಕೆ ಗೋಡೆ ಒಳಗೆ. ಅಲ್ಲಿ ಏಣಿ ಹಾಕ್ಬಿಡೋದು, ಮನೆಯವರು ಹೆಂಗ್ ಸಹಾಯ ಮಾಡ್ತಾರೆ, ಏಣಿ ಹಾಕೋದು, ಏಣಿಲಿ ಹೋಗ್ಬಿಟ್ಟು ಅಲ್ಲಿ ಅಲ್ಲಿಗೆ ತೆಗೆದ್ಬಿಟ್ಟು ಗೋಡೆ ಒಳಗೆ ನಿಂತ್ಕೊಂಡ್ಬಿಡೋದು, ನೀವೇನ್ ಸರ್ಚ್ ಮಾಡ್ತೀರಾ, ಆಮೇಲೆ ಎಣ್ಣಿ ತೆಗೆದ್ಬಿಡು. ಆ ತರ 4 ಜನ ಓಕೆ ಏನ್ ಮಾಡಿದ್ರು ಬರ್ಲಿಲ್ಲ, ಸಿಕ್ಲಿಲ್ಲ, ಎಲ್ಲೂ ಹೊರಗಡೆನು ಹೋಗ್ಲಿಲ್ಲ, ಸುತ್ತ ಕಾಯ್ತಾ ಇದ್ರು, ಗೊತ್ತಾಗ್ಲಿಲ್ಲ. ಆಮೇಲೆ ಕಾದು ಎಲ್ಲ ಸರ್ಚ್ ಮಾಡಿ ಎಲ್ಲ ಮಾಡಿದ್ರು ಏನೂ ಗೊತ್ತಾಗ್ಲಿಲ್ಲ. ಲಾಸ್ಟಲ್ಲಿ 4 ಗಂಟೆಗೆ ಬೆಂಕಿ ಇಟ್ಟರು ಮನೆಗೆ, ಖಾಲಿ ಮಾಡಿ ಬೆಂಕಿ ಇಟ್ಟಾಗ ಅಲ್ಲಿಂದ ಅವ್ರಿಗೆ ಬೆಂಕಿ ತಾಕಿ ಆ ಮನೆ ಶಾಖೆಗೆ 3 ಜನ ಬಿದ್ದು, 2 ಸೊಂಟ ಮುರ್ಕೊಂಡ್ರು, 2 ಫ್ಲೋರಿಂದ ಕಲ್ಲಿನ ಮೇಲೆ ಬಿದ್ದು ಅವ್ರನ್ನ ಟೆರರಿಸ್ಟ್ ಇಟ್ಕೊಂಡು, ಆವತ್ತು 15 ಜನ ಟೆರರಿಸ್ಟು ಇಂಥ ಕಡೆಯವರೇ ಇಂಥ ಕಡೆಯವರೇ ಅಂತ ಬತ್ ಆಯಿತು. ಆಮೇಲೆ ನಮ್ಮ ಫೋರ್ಸರ್ ಸತ್ತೋಗ್ಬಿಟ್ರಲ್ಲ, ಅದಕ್ಕೆ ಎಲ್ಲರಿಗೂ ಗೊತ್ತಾಗ್ಬಿಡ್ತು, ಫೋರ್ಸರ್ಗೆ ಗೊತ್ತಾದಾಗ ಊರಿನಲ್ಲಿ ತುಂಬ ಕಿಟ್ಲೆ ಕೊಟ್ಟರು, ಅಂದರೆ ಎಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಹೊಡೆದ್ರು ಎಲ್ಲ ಮಾಡಿದರು. ಆವಾಗ BBCಯವರು ತುಂಬಾ 3 ದಿನ ಆ ಊರು ಬಿಡೋಕ್ಕಾಗಲಿಲ್ಲ, ಊಟ ತಿಂಡಿ ಸರಿಯಾಗಿಲ್ಲ, ಅಂದರೆ ಯಾರನ್ನು ಒಳಗಡೆ ಬರೋಂಗಿಲ್ಲ, ಹೋಗೋಂಗಿಲ್ಲ, ಆ ಟೆರರಿಸ್ಟ್ ಸಿಗೋಕ್ಕೆ ಅಂತ ಒಂದು 10 ಜನ ಸಿಕ್ಕಿರು. ಆಮೇಲೆ ಆದೇಶ ಆಯಿತು, 3 ದಿನ ಆದಮೇಲೆ 72 ಅವರ್ಸ್ ಆದಮೇಲೆ ಆ ಊರು ಬಿಟ್ಟು ಬಂದು. ವಂಡರ್ಫುಲ್. ಎಸ್ ಸರ್, ಇಂಥ ರೋಚಕ ಒಂದು ಅಡ್ವೆಂಚರ್ನ ನೀವು ಮುಗಿಸ್ಕೊಂಡು ಬಂದಿದ್ದೀರಾ. ಸೊ ಈ ರೀತಿಯಾಗಿರ್ತಕ್ಕಂಥ ಎಷ್ಟೋ ಇನ್ನಷ್ಟು ಅಡ್ವೆಂಚರ್ಗಳ ಬಗ್ಗೆ ನಾನು ನಿಮ್ಮ ಬಾಯಿಂದ ಕೇಳಬೇಕು, ಈ ಕತೆಗಳನ್ನ ಮತ್ತೊಮ್ಮೆ ನಮ್ಮೆಲ್ಲರ ಕಿವಿಗೆ ಆಲಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪರ್ಮಿಷನ್ನೊಂದಿಗೆ ಮತ್ತೊಮ್ಮೆ ಒಂದು ಪುಟ್ಟ ಸಂದೇಶನ ನಮ್ಮ ಜನಕ್ಕಾಗಿ ಕೊಡ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಜೊತೆ ಇದ್ದಾರೆ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದಂತಹ ರಾಜಶೇಖರಯ್ಯ ಅವರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಮಾತುಕತೆ ಮುಂದುವರಿಯುತ್ತೆ. ಮತ್ತೆ ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಆಗ್ತೀವಿ. ರಾಜಶೇಖರಯ್ಯ ಅವರ ಜೊತೆ ಮಾತುಕತೆನ ಮುಂದುವರಿಸ್ತೀನಿ. ಅಲ್ಲಿವರೆಗೂ ಈ ಕಾರ್ಯಕ್ರಮಕ್ಕೆ ವಿದಾಯನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ತೆ. ಸಾಧನೆ ತೋರಿದ ನಿಮಗೆಲ್ಲ 1000 ಚಪ್ಪ.